ಜನತಾ ಪಾರ್ಟಿಯನ್ನ ತಳಹಂತದಿಂದ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಟ್ಟಿದಂತ ನಾಯಕರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ನಿಧನ ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಒಬ್ಬ ಶ್ರೇಷ್ಠ ರಾಜಕಾರಣಿ ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವು ಪ್ರತಿಯೊಬ್ಬ ಭಾರತೀಯನಿಗೂ ಇವತ್ತಿರುವಂಥದ್ದು. ಇವತ್ತು ನಾವು ಕಾಣುವಂಥ ದೃಶ್ಯ ಇದು ಅನಿರೀಕ್ಷಿತ, ಇದು ನಿರೀಕ್ಷೆ ಮಾಡಿರಲಿಲ್ಲ. ಭಗವಂತ ಇನ್ನೂ ದೀರ್ಘಾಯಸ್ ಕೊಡಬೇಕಾಗಿತ್ತು ಅವ್ರಿಗೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಹೇಳುವಂಥದ್ದೇನಿಲ್ಲ. ಎಲ್ಲರ ನೋವು ಇವತ್ತಿದೆ, ಅವರ ನಿಧನ ಆದಂಥ ಅನಿರೀಕ್ಷಿತ ನಿಧನ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಈ ಅಗಲಿಕೆಯನ್ನು ತಡೆಯುವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ಕೇಳಿ ನಾನು ಮಾತು ಮುಗಿಸ್ತೀನಿ.